ಸಂಪತ್ ಅವರು ನಮಗೆ ಆ್ಯಕ್ಚುಲಿ ನನಗೆ ನನಗೆ ಕೇಳಿದ್ರೆ ನಮಗೆ ಇಂಟರ್ವ್ಯೂಗೆ ಸಿಕ್ಕಿರೋದೇ ನಮ್ಮ ಅದೃಷ್ಟ. ಯಾಕೆಂದರೆ ತುಂಬ ಬ್ಯುಸಿಯೆಸ್ಟ್ ಪರ್ಸನ್. ಎಷ್ಟೋ ಜನ ನಿಮ್ಮನ್ನು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ನೋಡಿದಾಗ ನಿಮ್ಮನ್ನು ಅಂದ್ಕೊಂಡಿರೋದು ನೀವು ಓಕೆ ತೆಲುಗು ಅವರು ತಮಿಳವರು ಅಂತೇಳಿ, ನೀವು ಅಚ್ಚ ಕನ್ನಡದವರು ಕರ್ನಾಟಕದವರು. ಸೊ ಕನ್ನಡದವರಾಗಿ ಹೊರಗಡೆ ಬ್ಯುಸಿ ಆಗಿದ್ದೀರಾ, ಇತ್ತೀಚಿನ ದಿನಗಳಲ್ಲೂ ಕನ್ನಡದಲ್ಲೂ ಸುಮಾರು ಸ್ಟಾರ್ಸ್ಗಳ ಜೊತೆ ಸ್ಕ್ರೀನ್ ಶೇರ್ನ ಮಾಡ್ತಿದ್ದೀರಾ, ಜೊತೆಯಲ್ಲಿ ಇವತ್ತು ರಂಗ ಸಮುದ್ರದ ಮೂಲಕ ತೆರೆ ಮೇಲೆ ಬರ್ತಾ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಕನ್ನಡದಲ್ಲಿ ಮತ್ತೆ ಚಿತ್ರವನ್ನು ಮಾಡ್ತಿರೋದು? ಇಲ್ಲ, ನಾನು ಈ ಕತೆ ಕೇಳಿದಾಗಲೇ ನಾನು ರಾಜ್ಕುಮಾರ್ ಅವ್ರು ಹೇಳಿದ ಒಂದೇ ಮಾತು, ಖಂಡಿತವಾಗ್ಲಿ ಸಿನಿಮಾ ಮಾಡ್ತೀನಿ, ನೀವು ಧೈರ್ಯವಾಗಿರಿ. ನನಗೆ ಗೊತ್ತು, ಯಾಕಂದ್ರೆ ಇದೊಂದು ಚಿಕ್ಕ ಸಿನಿಮಾ, ಇದಕ್ಕೊಂದು ಬಜೆಟ್ ಇರುತ್ತೆ. ನಾವು ಬಂದು ತೆಲುಗಲ್ಲೋ ತಮಿಳಲ್ಲೋ ನಾವು ಒಂದು ಸಂಬಳ ತಗೋತಾ ಇರ್ತೀವಿ, ಅದನ್ನು ನಾವು ಕನ್ನಡದಲ್ಲಿ ಕೇಳೋಕ್ಕಾಗಲ್ಲ, ಅದು ಈ ಸಿನಿಮಾ ಕೇಳೋಕ್ಕಾಗಲ್ಲ. ಸೊ ನಾನು ರಾಜ್ಕುಮಾರ್ ಅವರು ಮತ್ತು ಹೊಯ್ಸಲ ಅವ್ರಿಗೆ ಅದೇ ಹೇಳಿದ್ದೆ, ನನ್ನ ಕತೆ ತುಂಬ ಹಿಡಿಸ್ತು, ಓಕೆ ಇದು ಒಂದು ರೆಗ್ಯುಲರ್ ವಿಲನ್ನು, ಬಟ್ ಇದ್ರ ಈ ವಿಲನ್ ಒಂದು ಇಮೋಷನ್ ಇದೆ ಕ್ಲೈಮ್ಯಾಕ್ಸಲ್ಲಿ, ಆ ಇಮೋಷನ್ ನನಗೆ ತುಂಬ ಹಿಡಿಸಿದೆ. ಅದಲ್ಲದೆ ಈ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ಎಂಥ ಒಂದು ಕ್ಯಾರೆಕ್ಟರ್ ಅಂದರೆ, ಈ ಸಿನಿಮಾನಲ್ಲಿ ಖಂಡಿತವಾಗ್ಲೂ ನಾನು ಇರಬೇಕು ಅಂತ ನಾನು ಅಂದ್ಕೊಂಡು ನಾನು ರಾಜ್ಕುಮಾರ್ ಅವ್ರಿಗೆ ಹೇಳಿದ ಒಂದೇ ಮಾತು, ನೀವು ದಯವಿಟ್ಟು ಗೋ ಹೆಡ್, ನಾನು ಕನ್ಫರ್ಮ್ಡ್ ಆಗಿ ಈ ಸಿನಿಮಾ ಮಾಡ್ತೀನಿ ಅಂತ ಹೇಳಿ. ನೀವು ಇವತ್ತೂ ನನಗೆ ಈ ಕತೆದು ಒನ್ ಲೈನ್ ಕೇಳಿದ್ರೆ, ರಾಜ್ಕುಮಾರ್ ನನಗೇನು ಹೇಳಿದ್ರು ನಾಲ್ಕು ವರ್ಷದಿಂದ ಐದು ವರ್ಷದಿಂದ, ನಾನು ಈಗಲೂ ನಿಮ್ಗೆ ಹೇಳಿದಲ್ಲ, ನನಗೆ ಅಷ್ಟು ಇಂಪ್ಯಾಕ್ಟ್ ಆಗಿರೋ ಒಂದು ಸ್ಕ್ರಿಪ್ಟ್ ಇದು. ಓಕೆ. ಆ್ಯಂಡ್ ನಾನು ಯೂಶ್ವಲಾಗಿ ಬಂದು ಕತೆ ಕೇಳಿದಾಗ ಅದನ್ನು ವಿಜುವಲಾಗಿ ನೋಡೋಕೆ ಶುರು ಮಾಡ್ತೀನಿ. ಅದು ಆ ವಿಜುವಲಾಗಿ ನೋಡ್ತಿದ್ದಾಗಲೇ ಆ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ನನ್ನ ಹತ್ರ ಬರ್ತಾರೋ ಆ ಕ್ಯಾರೆಕ್ಟರ್ ನೋಡೋಕೆ ಶುರು ಮಾಡ್ತೀನಿ. ನಾನು ನೋಡಿದ ಒಂದು 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 ಬ್ಯೂಟಿಫುಲ್ ಸ್ಕ್ರಿಪ್ಟು, ನಾನು ನೋಡಿದ ಒಂದು ಎಕ್ಸ್ಟ್ರಾಡ್ನರಿ ಕತೆ, ಆ್ಯಂಡ್ ಈ ಕತೆನ ನಾವು ಇರಲೇಬೇಕು ಅಂತ ನಾನು 100% ಇಮಿಡಿಯೇಟ್ ಆಗಿ ಹೇಳ್ಬಿಟ್ಟೆ. ನಾನು ಕನ್ಫರ್ಮ್ ಮಾಡ್ತೀನಿ, ಡೇಟ್ಸ್ ಮಾತ್ರ ನಾನು ಸ್ವಲ್ಪ ಅಡ್ವಾನ್ಸ್ ಆಗಿ ಹೇಳಿರಿ, ಯಾಕಂದ್ರೆ ನಾನು ಎರಡು ಮೂರು ಕಡೆ ಸಿನಿಮಾ ಮಾಡ್ತಾ ಇರ್ತೀನಿ ಅಂತ. ಸೊ ನಾವು ತುಂಬ ಸಂತೋಷವಾಗಿ ಶೂಟ್ ಮಾಡಿದ್ವಿ, ತುಂಬ ಹ್ಯಾಪಿಯಾಗಿ ಶೂಟ್.